ಇಲ್ಲ ಖಂಡಿತ ಅದೇ ಆಗಬೇಕಾಗಿರೋದು ಅದೇ ಆಗುತ್ತೆ ಆಕ್ಚುಲಿ ಅದು ನಾನು ಫಸ್ಟ್ ಡೇ ಇಂದ ಹೇಳ್ತಿದ್ದೆ ಸ್ಟಾರ್ಟ್ ಮಾಡಿದಾಗಿಂದ ಕಾಲ ಪಕ್ವವಾದಾಗ ಅದು ಆಗುತ್ತೆ ಅಂತ ಸೊ ಕಾಲ ಪಕ್ವ ಆಗ್ತಾ ಇದೆ ಈಗ ಜನಗಳಿಗೆ ಅರ್ಥ ಆಗ್ತಿದೆ ಏನಾಗುತ್ತೆ ಅಂತ ಹೇಳಿ ಬಿಸ್ನೆಸ್ ರಾಜಕಾರಣ ಅಂದಾಗ ಏನೇನ ಆಗುತ್ತೆ ಅದರ ಪರಿಣಾಮಗಳೇನು ಇವತ್ತು ನೀವು ಯಾರನ್ನು ಕೇಳಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಏನ ಹೇಳಿ ಅದು ನಿಮಗೆ ಗೊತ್ತಾಗ್ತಾ ಇದೆ ಆಕ್ಚುಲಿ ಎಲ್ಲ ಏನೋ ಗವರ್ನಮೆಂಟ್ ಅಂದರೆ ಅದು ಬೇರೆ ನಾವು ಬೇರೆ ಅಲ್ಲ ದೇಶ ಅಂದರೆ ಅದು ಬೇರೆ ನಾವು ಬೇರೆ ಅಲ್ಲ ದೇಶ ಅಂದರೆ ಜನಗಳು ದೇಶ ಉದ್ಧಾರ ಆಗಬೇಕಾದ್ರೆ ಜನ ಉದ್ಧಾರ ಆಗಬೇಕು ಜನ ಉದ್ಧಾರ ಆಗಬೇಕಾದ್ರೆ ಜನ ವಿಚಾರವಂತರಾಗಬೇಕು ಸೊ ನಾವು ಎಲೆಕ್ಷನ್ ಟೈಮಲ್ಲೇ ತಪ್ಪು ಮಾಡಿಕೊಂಡು ಆಮೇಲೆ ನಾವು ಹೋರಾಟ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಯಾವುದು ಪ್ರಯೋಜನ ಇಲ್ಲ ನಾನು ಅದಕ್ಕೋಸ್ಕರ ನನಗೂ ಹೇಳ್ತಾರೆ ಹೇಳಿಕೆ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಸೊ ನನಗೆ ಏನು ಅನಿಸಲ್ಲ ಅದು ನಾವು ಏನೇ ಹೇಳಿಕೆ ಕೊಡು ಮತ್ತೆ ಎಲೆಕ್ಷನ್ ಟೈಮಲ್ಲಿ ನಮಗೊಂದು ಪವರ್ ಸಿಕ್ಕಿದಾಗ ಅಲ್ಲೇ ನಾವು ತಪ್ಪು ಮಾಡಿಬಿಟ್ಟು ಆಮೇಲೆ ನಾವು ಏನು ಮಾತಾಡೋ ಪ್ರಯೋಜನ ಇಲ್ಲ ಸೊ ಅದನ್ನೇ ನಾವು ಪ್ರಜಾಕೀಯದಲ್ಲಿ ಮಾತು ಮಾಡ್ತಿರೋದು ಇವಾಗ ಇವತ್ತು ಲಕ್ಷಾಂತರ ಜನ ಹುಡುಗರುಗಳು ಯುವಕ ಯುವತಿಯರು ಅದ್ರ ಹಿಂದೆ ಇದು ಮಾಡ್ತಾ ಇದ್ದಾರೆ ಇವಾಗ ಅರ್ಥ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಇಲ್ಲ ಹಿಂಗೆ ಇರಬೇಕು ಅಂತ ಮೋಸ್ಟ್ಲಿ ಅದು ಆಗ್ಬಿಡುತ್ತೆ ಖಂಡಿತ ಇಲ್ಲ ಹಂಗಲ್ಲ ಅದು ಆ್ಯಕ್ಚುಲಿ ಅದು ಬೇರೆ ನಾನು ಮಾಡೋ ಕೊರಟ್ರದ್ದು ಇದು ಕರೋನಾ ಅನ್ನೋದೇ ಬೇರೆ ಇದು ಇದೇನೆಂದರೆ ಇದು ನಿಮ್ಗೆ ಗೊತ್ತಿದೆ ಇಡೀ ವರ್ಲ್ಡ್ಗೆ ಬಂದಿರೋವಂಥದ್ದು ನೋಡಿ ಇದಕ್ಕೆ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ಭಾಳ ಮುಖ್ಯವಾಗಿ ಬೇಕಾಗಿತ್ತು ಹೆಲ್ತ್ ಸಿಸ್ಟಮ್ ಭಾಳ ಮುಖ್ಯವಾಗಿ ಬೇಕಾಗಿತ್ತು ಅಲ್ವಾ ಸೊ ಎಜುಕೇಷನ್ ಭಾಳ ಮುಖ್ಯವಾಗಬೇಕಾಗಿತ್ತು ಇವತ್ತು ನೋಡಿ ಎಜುಕೇಷನ್ ಹೆಲ್ತ್ ಅನ್ನೋದು ಬಿಸ್ನೆಸ್ ಮಾಡೋದು ಎಷ್ಟು ಇದು ಅಂದರೆ ಜನಕ್ಕೆ ಬುದ್ಧಿ ಇಲ್ಲ ನಾವೇ ಹೇಳ್ಕೊತೀವಿ ಅಂದರೆ ನಮಗೆ ಬುದ್ಧಿ ಇಲ್ಲ ಅಂತ ಇದು ಭಾಳ ಬೇಜಾರಾದರೆ ಯಾರನ್ನೇ ಕೇಳಿ ಏನು ಸಾಧು ಹೆಂಗೆ ಜನ ಸರಿ ಇಲ್ಲ ಸರ್ ಅಂದರೆ ಸುಮ್ಮನೆ ಅವ್ರ ಹೆಸರು ಹೇಳಿದೆ ಅವರೇ ಅಲ್ಲ ಜನ ಅಂದರೆ ನೀವು ನಾನು ಬೇರೆ ಸರ್ ಜನ ಸರಿ ಇಲ್ಲ ಸೊ ಆ ಪರಿಸ್ಥಿತಿ ಬಂದಿದೆ ಸೊ ಇಲ್ಲೇ ಬದಲಾವಣೆ ಆಗಬೇಕಾಗಿದೆ ಯಾವಾಗ ಎಜುಕೇಷನ್ ಹೆಲ್ತ್ ಒಂದು ದೇಶದಲ್ಲಿ ತುಂಬ ಚೆನ್ನಾಗಿ ಭದ್ರವಾಗಿರುತ್ತೋ ಅವಾಗ ಅದ್ಭುತವಾಗಿರುತ್ತೆ ದೇಶ ಸೊ ಇವತ್ತು ನೋಡಿ ನಮ್ಮ ಹೆಲ್ತ್ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಬೆಡ್ಗಳಿಲ್ಲ ಇದಿಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ ಯಾರೋ ಪ್ರೈವೇಟ್ ಹಾಸ್ಪಿಟ್ಲು 1 ಲಕ್ಷ ಕೊಡಿ 2 ಲಕ್ಷ ಕೊಡಿ ಅಂತ ಹೇಳ್ಕೊಂಡು ಅವ್ರದ್ದು ಪರಿಸ್ಥಿತಿ ಆ ಥರ ರಿಯಲ್ ಎಸ್ಟೇಟು ಅವರು 1 ಕೋಟಿ ರೂಪಾಯಿ ಬಾಡಿಗೆ ಕಟ್ಟಬೇಕು ಸೊ ಒಬ್ಬೊಬ್ಬ ಮೆಡಿಕಲ್ ಓದೋಕ್ಕಾರೆ 3 ಕೋಟಿ 5 ಕೋಟಿ ಖರ್ಚು ಮಾಡಿ ಬಂದವರು ಸಾಲ ಸೋಲ ಮಾಡಿ ಓದಿರ್ತಾರೆ ಅವರು ಚಾರ್ಜ್ ಮಾಡ್ತಾರೆ ಯಾರನ್ನ ಬೈಯೋಣ ಇಲ್ಲಿ ಅಲ್ವಾ ಬೈಯಂಗಿದ್ರೆ ದಿನಾ ಬೈಕೊಂಡು ಕೂತ್ಕೊಬೋದು ನಿಜ ಹೇಳ್ಬೇಕಾದ್ರೆ ಅಷ್ಟು ಬೈಯೋದಕ್ಕೆ ಜನಗಳಿದೆ ನಮ್ಮನ್ನು ನಾವು ಬೈಕೊಂಬೋದು ಸೊ ಅದಲ್ಲ ಇಲ್ಲಿ ಒಂದು ಸ್ವಲ್ಪ ವಿಚಾರವಂತರಾಗಿ ಯೋಚನೆ ಮಾಡಿ ಆ ಒಂದು ಇದು ಸಿಸ್ಟಮ್ ಬದಲಾದರೆ ಹಣ ಒಂದು ತೆಗೆದುಬಿಡಿ ಪಾಲಿಟಿಕ್ಸಿಂದ ನೋಡಿ ಎಷ್ಟು ಅದ್ಭುತ ಆಗ್ಬಿಡುತ್ತೆ SSTV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.